ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ವಯೋಮಿತಿ ಸಡಿಲಿಕ್ಕೆ ಇರತ್ತೆ ನೋಡ್ತಾ ಇರಬಹುದು ಒ ಬಿ ಸಿ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಮೂರು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಅದರಲ್ಲಿ ಕೂಡ ಎನ್ ದವರು ಬರ್ತಾರೆ ಅವರಿಗೆ ಮೂರು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಅದೇ ರೀತಿಯಾಗಿ ಎಸ್ ಸಿ ಎಷ್ಟು ಅಭ್ಯರ್ಥಿ ನೀವೇನಾದ್ರು ಆಗಿತ್ತಂದ್ರೆ ಐದು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಮಿನಿಮಮ್ ಆಗಿ ಐದು ವರ್ಷ ತನಕ ಇರತ್ತೆ ಅದೇ ರೀತಿ ನೀವೇನಾದ್ರು ಕೇಂದ್ರ ಸರ್ಕಾರ ಆಗಬಹುದು ರಾಜ್ಯ ಸರ್ಕಾರ ಆಗಬಹುದು ರಿಟೈರ್ಡ್ ಆಗಿ ಕೆಲಸ ಮುಗಿಸಿ ಏನಾದ್ರು ಮನೆಯಲ್ಲಿ ಇದ್ರೆ ನೀವು ಕೂಡ ಅರ್ಜಿ ಸಲ್ಲಿಸಬೇಕಂತ ಇದ್ರೆ ನಿಮಗೂ ಕೂಡ ಐದು ವರ್ಷದಿಂದ ಹತ್ತು ವರ್ಷದ ತನಕ ಸರಿಲಿಕ್ಕೆ ರಾತೆ ಅದನ್ನ ಹೊರತುಪಡಿಸಿ ಪೀರೋಲು ಬಿ ಡಿ ಅಭ್ಯರ್ಥಿಗಳಲ್ಲಿ ಮೂರು ಟೈಪ್ ರಾಹು ಒಂದು ಸಾಮಾನ್ಯವಾಗಿ ಆಗಿ ಎಸ್ ಎಸ್ ಟಿ ಅಭ್ಯರ್ಥಿಗೆ ಇದರಲ್ಲಿ ಹತ್ತು ವರ್ಷದಿಂದ ಹದಿನೈದು ತನಕ ಸರಿಲಿಕ್ಕೆ ರಾಹು ಇದೊಂದು ಅಭ್ಯರ್ಥಿಗೆ ಭರ್ಜಿಯ ಗುಡ್ ನ್ಯೂಸ್ ಆಗಿರತ ನೋಡ್ತಾ ಇರಬಹುದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಯಾರ್ಯಾರು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಅಥವಾ ನಮ್ಮ ಒಂದು ಕರ್ನಾಟಕ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕಂತ ಕನಸಿದಲ್ಲ ಅಂತವರು ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿ ಮತ್ತು ಖಾಯಂ ಹುದ್ದೆ ಇರತ್ತೆ ಯಾವುದೇ ರೀತಿಯಾಗಿ ಟೆನ್ಷನ್ ತಗೋಬೇಡಿ ಇದು ಖಾಯಂ ಹುದ್ದೆ ಇರತ್ತೆ ಅಪ್ಲೈ ಮಾಡಬಹುದು ಇದ್ರ ಬಗ್ಗೆ ನಾ ಯಾವ ಯಾವೊಂದು ಪೋಸ್ಟ್ ಖಾಲಿ ಇರತ್ತೆ ಅದೇ ರೀತಿಯಾಗಿ ಯಾವೊಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಇರತ್ತೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಆಗತ್ತೆ ಬನ್ನಿ ಅಂತ ಮಾಹಿತಿಯನ್ನು ಮಾಹಿತಿನ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮೊಂದನ್ನು ಕಾಣಿಸ್ತಾ ಇದೆ ಯಾವ್ಯಾವ ಪೋಸ್ಟ್ ಖಾಲಿ ಇದಾವ ಅಂತ ಹೇಳಿ ನಾನು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಕೂಡ ತಿಳಿಸ್ಕೊಡೋದಿಲ್ಲ ಯಾಕಂದ್ರೆ ಪೋಸ್ಟ್ ಹೆಸರು ನೋಡ್ತಾ ಇರಬಹುದು ಇಲ್ಲಿ ನೋಡಿ ಪೋಸ್ಟ್ ಹೆಸರು ಆಪರೇಟರ್ ಪೋಸ್ಟ್ ಗಳಿಗೆ ಖಾಲಿ ಇರತ್ತೆ ಟೋಟಲ್ ಆಗಿ ಮೂರು ಪ್ರಕಾರ ಖಾಲಿರತ್ತೆ ಆಪರೇಟರ್ ಅಲ್ಲಿ ಮೊದಲನೇದಾಗಿ ಪಿಟ್ಟರ್ ಅಂತ ಹೇಳಿ ಟರ್ನರ್ ಮತ್ತು ಫೈನ್ಟರ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಪೋಸ್ಟ್ ಇದರಲ್ಲಿ ಮೂರು ಪ್ರಕಾರ ಇರತ್ತೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಎರಡನೇದಾಗಿ ಡಿಪ್ಲೊಮಾ ಮತ್ತು ಟೆಕ್ನಿಕಲ್ ಇದು ಖಾಲಿ ಇರೋ ಮತ್ತು ಟೆಕ್ ಟೆಕ್ನಿಷಿಯನ್ ಕೂಡ ಖಾಲಿ ಇದರಲ್ಲಿ ಎರಡು ಪ್ರಕಾರ ಪೋಸ್ಟ್ ಖಾಲಿರೋತ ಇದರಲ್ಲಿ ಯಾವ್ದು ಬೇಕಲ್ಲ ಅದನ್ನ ನೋಡಿಕೊಂಡು ಅಪ್ಲೈ ಮಾಡಿ ಇದರಲ್ಲಿ ಟೈಪ್ ಪ್ರಕಾರ ಬರೋತ ನಿಮ್ಮ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಟೈಪ್ ಗಳು ಬರ್ತಾವಲ್ಲ ಅದೇ ರೀತಿ ಇಲ್ಲಿ ಕೂಡ ನಿಮ್ಗೆ ಟೈಪ್ ಆಗಿ ಪೋಸ್ಟ್ ಆತ ಇಲ್ಲಿ ನೋಡಿ ಮೊದಲನೇದಾಗಿ ಓ ಎಲ್ ಟೈಪ್ ಎಸ್ ಡಿ ಟೈಪ್ ಮತ್ತು ಎಸ್ ಐ ಡಿ ಟೈಪ್ ಎಸ್ ಡಿ ಟೈಪ್ ಎಸ್ ಐ ಟೈಪ್ ಈ ರೀತಿಯಾಗಿ ಬರತ್ತೆ ಮೊದಲನೇದಾಗಿ ಅದೇ ರೀತಿ ಎರಡನೇದಾಗಿ ಎಚ್ ಓ ಎಚ್ ಟೈಪು ಅದೇ ರೀತಿಯಾಗಿ ಎಲ್ ಟೈಪು ಎಸ್ ಡಿ ಡಿ ಟೈಪ್ ಎಸ್ ಐ ಡಿ ಡಿ ಟೈಪು ಮತ್ತು ಎಸ್ ಡಿ ಟೈಪ್ ಎಸ್ ಐ ಟೈಪು ಈ ರೀತಿಯಾಗಿ ಬರತ್ತೆ ಇದನ್ನು ನೋಡ್ಕೊಳ್ಳಿ ಇಷ್ಟು ನಿಮಗೆ ಕನ್ಫರ್ಮ್ ಆಗಿ ತಿಳಿದಿದೆ ಅಂತ ಅನ್ಕೋತೀವಿ ಇನ್ನು ಯಾವೊಂದು ಕೆಳಗಡೆದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಸ್ ಸಿ ದ್ರು ಬಿ ಬಿ ದ್ರು ಎಸ್ ಟಿದವರು ಇ ಡಬ್ಲ್ಯೂ ಯು ಆರು ಈ ರೀತಿಯಾಗಿ ಎಲ್ಲ ಒಂದು ವರ್ಗದವರು ಅಪ್ಲೈ ಮಾಡಿ ಮತ್ತು ಇಲ್ಲಿ ಕಲಿರೋ ಪೋಸ್ಟ್ ನೋಡಿ ಅಂದರೆ ಯಾವ ಒಂದು ಸಂಸ್ಥೆಯಲ್ಲಿ ಇರತ್ತೆ ಎಚ್ ಎಲ್ ದಲ್ಲಿ ಕರೀರೋ ಪೋಸ್ಟ್ ಆಗಿರೋ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲ್ಲಿ ಕಲಿರೋ ಪೋಸ್ಟ್ ತುಂಬಾ ದಿನ ಆಯಿತು ಈ ಒಂದು ಸಂಸ್ಥೆಯಲ್ಲಿ ಅರ್ಜಿನೇ ಕರೆದಿದ್ದಿಲ್ಲ ಈಗ ಸುಮಾರು ಹತ್ತರಿಂದ ಹದಿನೈದು ದಿನ ಆಗ್ತಾ ಬಂತು ಈ ಒಂದು ಎಚ್ ಎಲ್ ದಲ್ಲಿ ನೇಮಕಾತಿನೇ ಆಗಿದ್ದಿಲ್ಲ ಈಗ ನೇಮಕಾತಿ ಆಗಿದೆ ಅಪ್ಲೈ ಮಾಡಿ ನೋಡಿ ಅರ್ಜಿಗಳು ಪ್ರಾರಂಭ ಆದ್ಮೇಲೆ ಸುಮಾರು ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ಕೊಟ್ಟಿರ್ತಾರೆ ಈಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಆಗಲೇ ತಿಳಿಸ್ಕೊಟ್ಟಂತೆ ಅರ್ಜಿ ಸುಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆ ತನಕ ಅವಕಾಶ ಇರತ್ತೆ ಅರ್ಷಾಗಿ ಅಪ್ಲೈ ಮಾಡಿ ಮತ್ತು ವೆಬ್ಸೈಟ್ ನೋಡಿ ಡಿಸ್ಟಿಪ್ ಕಾಣಿಸ್ತಾ ಇರಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಚ್ ಎಲ್ ಇಂಡಿಯನ್ ಡಾಟ್ ಕಾಮ್ ಡಾಟ್ ಇನ್ಗೆ ಭೇಟಿ ಅರ್ಜನ ಸಲ್ಲಿಸಬಹುದು ಮಹಿಳೆಯರಾಗಬಹುದು ಪುರುಷರಾಗಬಹುದು ಅಪ್ಲೈ ಮಾಡಿ ಏನಾಗಲೇ ತಿಳ್ಸಿಕೊಟ್ಟಿರೋ ತಿಳಿಸ್ಕೊಟ್ಟಿರೋ ಗೆ ಸಂಬಂಧಪಟ್ಟಂತೆ ಮಂತ್ಲಿ ವೇತನ ಸೇನೆ ಎಷ್ಟು ಕೊಡ್ತಾರೆ ನೋಡಿ ಎಷ್ಟೆಷ್ಟು ಇರುತ್ತೆ ಅಂದ್ರೆ ಡಿಪ್ಲೊಮಾ ಒಂದು ಟೆಕ್ನಿಷಿಯನ್ ಹುದ್ದೆಗಳಿಗೆ ಇಪ್ಪತ್ತ್ ಮೂರು ಸಾವಿರ ತನಕ ನಿಮಗೆ ಬೇಸಿಕ್ ಸ್ಯಾಲ್ರಿ ಇರತ್ತೆ ಅವನು ಶಿಕ್ಷಕರೆ ಬೇಸಿಕ್ ನಿಮಗೆ ಸ್ಯಾಲ್ರಿ ಕೊಡ್ತಿರುವಂಥದ್ದು ಈ ಬಂದು ಬೇಸಿಕ್ ಆಗಿರತ್ತೆ ಡಿಪ್ಲೊಮಾದವ್ರಿಗೆ ಅದೇ ಆಪ್ರೇಟರ್ ಪೋಸ್ಟ್ಗಳಿಗೆ ನೋಡಿ ಇಪ್ಪತ್ತೆರಡು ಸಾವಿರ ತನಕ ಸ್ಯಾಲ್ರಿ ಇರತ್ತೆ ಇದು ಕೂಡ ಬೇಸಿಕ್ ಆಗಿ ಕೊಡ್ತಾರೆ ಮತ್ತೆ ಒಂದೇ ರೀತಿಯಾಗಿರೋದಲ್ಲ ನಿಮಗೆ ಅತಿ ಹೆಚ್ಚು ನಿಮಗೆ ಅನುಭವ ಇತ್ತಂದ್ರೆ ಅದಕ್ಕಿಂತ ಜಾಸ್ತಿ ಕೂಡ ಸ್ಯಾಲ್ರಿ ಕೊಡುವಂಥದ್ದು ಟೆನ್ಷನ್ ತಗೋಬೇಡಿ ಅಪ್ಲೈ ಮಾಡಿ ಇನ್ನು ಏಜ್ ಲಿಮಿಟ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರಂತೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತೆ ನಿಮಗೆ ಏಜ್ ಲಿಮಿಟ್ ಆಗಿರಬೇಕು ಆದಷ್ಟು ನಿಮ್ಮ ಒಂದು ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲೈ ಮಾಡಿ ಇನ್ನು ಇವರ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇ ಡಬ್ಲ್ಯೂ ಏಜ್ ಹೆಲ್ಮೆಟ್ ಗರಿಷ್ಠ ಆಗಿರಬೇಕು ಇಪ್ಪತ್ತೆಂಟು ವರ್ಷ ಒಳಗಿನವರ್ ಆಗಿರ್ಬೇಕಾಗತ್ತೆ ಅದೇ ನೀವನಾದ್ರೂ ಎಸ್ ಸಿ ಎಷ್ಟಿರ್ತಂದ್ರೆ ನಿಮಗೆ ಮೂವತ್ತು ವರ್ಷದ ತನಕ ಅವಕಾಶ ಇರತ್ತೆ ಹಾಗಲೇ ತೋರಿಸ್ಕೊಟ್ಟಂತೆ ವಯೋಮಿತಿ ಕೂಡ ನಿಮಗೆ ಸಲ್ಲಿಕೆ ಇರತ್ತೆ ಇನ್ನು ಯಾವ್ಯಾವ ಒಂದು ಪೋಸ್ಟ್ ಗೆ ಎಷ್ಟೆಷ್ಟು ಕ್ವಾಲಿಫಿಕೇಶನ್ ಆಗಿರಬೇಕು ಅಂದ್ರೆ ನಿಮಗೆ ವಿದ್ಯಾರ್ಹತೆ ಎಷ್ಟಾಗಿರಬೇಕು ಇಲ್ಲಿ ನೋಡ್ತಾ ಇರಬಹುದು ಡಿಪ್ಲೊಮಾ ಟೆಕ್ನಿಷಿಯನ್ ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿದ್ರೆ ಮೆಕ್ಯಾನಿಕಲ್ ಪೋಸ್ಟ್ಗಳಿಗೆ ಇಲ್ಲಿ ಫುಲ್ ಟೈಮ್ ಜಾಬ್ ಆಗಿರೋದೇ ಇದಕ್ಕೆ ರೆಗ್ಯುಲರ್ ಆಗಿ ನಿಮಗೆ ಫುಲ್ ಟೈಮ್ ಆಗಿ ರೆಗ್ಯುಲರು ನಿಮಗೆ ಡಿಪ್ಲೊಮಾ ಆಗಿರಬೇಕು ಮೆಕ್ ಡಿಪ್ಲೊಮಾ ಪಾಸ್ ಆಗಿರಬೇಕಾದ ಅದು ಕೂಡ ಇಂಜಿನಿಯರಿನಲ್ಲಿ ಮತ್ತು ಸ್ಟೇಟು ಅಥವಾ ಸ್ಟೇಟ್ ಬೋರ್ಡ್ನಿಂದ ಪಾಸಾದಂಥ ವಿದ್ಯಾರ್ಥಿ ಆಗಿರಬೇಕು ಎರಡನೇದಾಗಿ ಡಿಪ್ಲೊಮಾ ಆಗಿರಬೇಕು ಇದು ಕೂಡ ಫುಲ್ ಟೈಮು ಮತ್ತು ರೆಗ್ಯುಲರ್ ಆಗಿ ಡಿಪ್ಲೊಮಾ ಪಾಸ್ ಆಗಿರಬೇಕು ಮೆಕ್ಯಾನಿಷನಲ್ಲಿ ಒಂದು ಇಂಜಿನಿಯರಿಂಗ್ ಪಾಸ್ ಆಗಿರಬೇಕು ಇದು ಕೂಡ ಸ್ಟೇಟ್ ಬೋರ್ಡ್ ಅಂತ ಕಂಪ್ಲೀಟ್ ಆಗಿರಬೇಕು ಇದನ್ನು ಮೆನ್ಷನ್ ಮಾಡಿದ್ದಾರೆ ಇನ್ನೊಂದು ಸಾಂತ್ರೆ ನೀವು ಈಗಾಗಲೇ ಎಸ್ ಸರ್ವಿಸ್ ಏರ್ ಆಗಿತ್ತಂದರೆ ಏರ್ಫೋರ್ಸಲ್ಲಿ ಆಗ್ಬೋದು ಇಂಡಿಯನ್ ನಲ್ಲಿ ಆಗ್ಬೋದು ಇಂಡಿಯನ್ ನೇವಿಯಲ್ಲಿ ಆಗ್ಬೋದು ಇದನ್ನು ಬೇಸಿಕ್ ಡಿಪ್ಲೊಮಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಇಷ್ಟು ಮೆನ್ಷನ್ ಮಾಡಿದ್ದಾರೆ ಎಲ್ಲದಕ್ಕೂ ಸೇಮ್ ಆಗಿರೋ ಇನ್ನು ಆಫ್ರೇಟರ್ ಪೋಸ್ಟ್ಗಳ ನೋಡಿ ಎಷ್ಟಾಗಿರ್ಬೇಕಂತ ಶೈಕ್ಷಣಿಕ ಅರ್ಹತೆಗಳು ಇಲ್ಲಿ ಆಪ್ರೇಟರ್ ಹುದ್ದೆಗಳಿಗೆ ಎನ್ ಸಿ ಎ ಎನ್ ಎ ಸಿ ಕಂಪ್ಲೀಟ್ ಆಗಿರಬೇಕು ಮೂರು ವರ್ಷದ ಎನ್ ಸಿ ಎ ಅದ್ರ ಜೊತೆಗೆ ಐ ಟಿ ಐ ಪಾಸ್ ಆಗಿರ್ಬೇಕಾಗತ್ತೆ ಎರಡು ವರ್ಷದ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಅಥವಾ ಕೊಟ್ಟಿದ್ದಾರೆ ಐ ಟಿ ಐ ತೆರಗಡೆ ಹೊಂದಿರಬೇಕು ಅಥವಾ ಎನ್ ಎಸ್ ಸಿ ಮತ್ತು ಮೂರು ವರ್ಷದ ಪಾಸ್ ಆಗಿರ್ಬೇಕಾಗತ್ತೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಎಲ್ಲದಕ್ಕೂ ಸೇಮ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಳ್ಳಿ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಕಂಪಲ್ಸರಿಗೆ ಒಬ್ಬಿಸಿದವರು ಅರವತ್ತು ಪರ್ಸೆಂಟೇಜ್ ಆಗಿರ್ಬೇಕಾಗತ್ತೆ ಎಸ್ ಸಿ ಎಸ್ ಐವತ್ತು ಪರ್ಸೆಂಟೇಜು ಪಾಸ್ ಆಗಿರಬೇಕು ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಅಂದ್ರೆ ಶೈಕ್ಷಣಿಕ ಅರ್ಹತದಲ್ಲಿ ಇಷ್ಟೊಂದು ಪರ್ಸೆಂಟೇಜು ಆಗಿರಬೇಕಾಗತ್ತೆ ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಆಗಲೇ ಅಂತ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ನೋಟಿಸು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಇರತ್ತೆ ಅಥವಾ ಡಿಸ್ಕ್ರಿಪ್ಷನ್ ಭಾಷಣದಲ್ಲಿ ಲಿಂಕ್ ಇರತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತೆ ಅಲ್ಲಿದಂತ ನೀವು ಅರ್ಜಿಯನ್ನ ಸಲ್ಲಿಸಿ